ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಇದ್ದೀವಿ ನಾವೀಗ. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ಅವರು ಮೊದಲ ಬಾರಿಗೆ ಸ್ಪರ್ಧೆಯನ್ನು ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ, ಯಾವ ರೀತಿಯಾದಂತಹ ರೆಸ್ಪಾನ್ಸ್ ಸಿಗ್ತಾ ಇದೆ ಅನ್ನುವಂಥದ್ದನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದನೇ ಅವರ ಮಾತಲ್ಲಿ ಕೇಳ್ತಾ ಹೋಗೋಣ. ನಮಸ್ಕಾರ ಮೇಡಮ್. ಬೆಳಗಾವಿ ಲೋಕಸಭಾ ಕ್ಷೇತ್ರದಾದ್ಯಂತ ಓಡಾಡ್ತಾ ಇದ್ದೀರಾ, ಮೊದಲ ಬಾರಿಗೆ ನಿಮ್ಮ ಮಗನನ್ನ ಕಣಕ್ಕಿಳಿಸಿದ್ದೀರಾ, ಹೇಗ್ ಸಿಗ್ತಾ ಇದೆ ರೆಸ್ಪಾನ್ಸ್? ಅಂತ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ. ನಾವು ಮಾಡಿದಂತ ಕೆಲಸಗಳು, ಸರ್ಕಾರದ ಜನಪ್ರಿಯ ಯೋಜನೆಗಳು, ಅದರಲ್ಲೂ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆಯಾಗಿ ಬಹಳಷ್ಟು ಕಾಳಜಿಯನ್ನು ತೆಗೆದುಕೊಂಡಿದ್ದೀನಿ. ಸೊ ಮುಂಚೆ ನಾನು ಕೂಡ ಈ ಒಂದು ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಿದ್ದೀನಿ. ಸ್ಥಳೀಯ ಶಾಸಕರು ಭಾಳ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಈ ಎಲ್ಲ ಕ್ಯಾಲ್ಕುಲೇಷನ್ ನೋಡಿದ್ರೆ ಬಹಳ ಚೆನ್ನಾಗಿ ನಡೀತಾ ಇದೆ. ಇಲ್ಲಿ ಮೋದಿ ಗ್ಯಾರಂಟಿ ಅಂತ BJP ಹೇಳ್ತಾ ಇದೆ, ಕಾಂಗ್ರೆಸ್ನವರು ಅವರದ್ದೇ ಆದಂತ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ, ಎರಡನ್ನು ಕಂಪೇರ್ ಮಾಡಿ ಯಾವ ರೀತಿಯಾದಂತ ಒಂದು ಮತಭೇಟಿಯನ್ನ ಮಾಡಲಾಗ್ತಾ ಇದೆ ನೋಡಿ. ಮೊದಲು ಗ್ಯಾರಂಟಿ ಅನ್ನುವಂಥ ಶಬ್ದ ಕಾಂಗ್ರೆಸ್ದು, ಈ ಗ್ಯಾರಂಟಿ ಅನ್ನೋ ಪದವನ್ನೇ ಅವರು ನಮ್ಮಿಂದ ಕಾಪಿ ಪೇಸ್ಟ್ ಮಾಡಿದ್ದಾರೆ. ಗ್ಯಾರಂಟಿಗಳ ಬಗ್ಗೆ ಅವರಿಗೆ ವಿಶ್ವಾಸ ಇಲ್ಲ. ಅವರು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಕೇಸನ್ನು ದಾಖಲು ಮಾಡಿದ್ದಾರೆ ನಮ್ಮ ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡಬೇಕು ಅಂತ. ಸೊ ಈಗ ಮೋದಿ ಗ್ಯಾರಂಟಿ ಅಂತ ಹೇಳೋದು ಹಾಸ್ಯಾಸ್ಪದ ಅನ್ನಕ್ಕೆ ಬರುತ್ತೆ. 2014 ನೀವು ಕೂಡ ಸ್ಪರ್ಧೆಯನ್ನು ಮಾಡಿದ್ರಿ, ಆ ಸಂದರ್ಭದಲ್ಲಿ ಮೊದಲ ಬಾರಿಗೆ ನೀವು ಚುನಾವಣೆಗೆ ನಿಂತಿದ್ರಿ, ಈಗ ನಿಮ್ಮ ಮಗನನ್ನ ಕಣಕ್ಕಿಳಿಸಿರುವಂಥದ್ದು, ಎಷ್ಟು ಮಟ್ಟಿಗೆ ಅನಿವಾರ್ಯತೆ ಇತ್ತು ಮೃಣಾಲ್ ಹೆಬ್ಬಾಳ್ಕರ್ ಅವರನ್ನ ಕಣಕ್ಕಿಳಿಸೋದಕ್ಕೆ? ಜಿಲ್ಲೆಯ ಎಲ್ಲ ಮುಖಂಡರ ಒಂದು ಒತ್ತಾಸೆ ಮೇರೆಗೆ, ಯಾಕಂತಂದ್ರೆ ದಿಢೀರಂತ ಮೃಣಾಲ್ ಹೆಬ್ಬಾಳ್ಕರ್ನ ಅಥವಾ ಮುಂಚೆಯಿಂದನು ನಾನು ಅವನಿಗೆ ಕೊಡಿಸ್ಲೇಬೇಕು ಅಂತ ಯಾವತ್ತೂ ಕೂಡ ಎಲ್ಲಿ ಕೂಡ ನಾವು ಪ್ರಯತ್ನನೂ ಮಾಡಿರಲಿಲ್ಲ, ಅನ್ಕೊಂಡಿನೂ ಇರಲಿಲ್ಲ. ಆದರೆ ಇಡೀ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರ ಒಂದು ಅಪೇಕ್ಷೆಯ ಮೇರೆಗೆ ಟಿಕೆಟನ್ನು ನಮ್ಮ ಹೈಕಮಾಂಡು ಮತ್ತು ಮುಖ್ಯಮಂತ್ರಿಗಳು ಕೊಟ್ಟರು. ಅವರ ಒಂದು ಡಿಸಿಷನ್ ಕರೆಕ್ಟ್ ಆಗಿದೆ ಅಂತ ಈಗ ಅನಿಸ್ತಾ ಇದೆ. ಈ ಗ್ಯಾರಂಟಿಗಳು ಆಲ್ಮೋಸ್ಟ್ 5 ಗ್ಯಾರಂಟಿಗಳಿಗೆ ಆಲ್ಮೋಸ್ಟ್ ಜನ ಅದಕ್ಕೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಈ ಲೋಕಸಭೆ ಎಲೆಕ್ಷನ್ ಅನ್ನುವಂಥದ್ದು ಗ್ಯಾರಂಟಿಗಳಿಗೆ ಫೈನಲ್ ಮ್ಯಾಚ್ ಇದ್ದಂತ ಆಗ್ಬಿಟ್ಟಿದ್ಯಾ ಅಂತ ನೋಡಿ. ಈ ಗ್ಯಾರಂಟಿಗಳನ್ನ ಮಾಡುವಂಥ ಸಂದರ್ಭದಲ್ಲಿ ನಾವು ರಾಜಕಾರಣಕ್ಕೆ ಇದನ್ನು ಬಳಸ್ಕೊಳ್ತೀವಿ ಅಂತ ಚಿಂತನೆ ಮಾಡಿರಲಿಲ್ಲ. ಜನರ ಸಂಕಷ್ಟಕ್ಕೆ ಬೆಲೆ ಏರಿಕೆಯನ್ನು ಸ್ವಲ್ಪ ತಗ್ಗಿಸ್ಬೇಕು ಅನ್ನೋಂಥ ವಿಶ್ವಾಸದೊಂದಿಗೆ ಗ್ಯಾರಂಟಿಯನ್ನು ಕೊಟ್ಟಿದ್ವಿ. ನಿಸ್ವಾರ್ಥತೆಯಿಂದ ರಾಜಕೀಯ ಮಾಡಲಿಕ್ಕೆ ಅಲ್ಲ, ಆದರೆ ಆ ಒಂದು ನಿಸ್ವಾರ್ಥತೆ ಇವತ್ತು ನಮಗೆ ಫಲ ಕೊಡ್ತಾ ಇದೆ. ಸೊ ಇದು ಫೈನಲ್ ಮ್ಯಾಚು ಅಲ್ಲ, ಏನೂ ಅಲ್ಲ. ನಾನು ಒಂದು ಮಾತು ಇವತ್ತೇ ಹೇಳ್ತೀನಿ, ನಾನು ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ ಎಲ್ಲ ಜೊತೆಯಲ್ಲಿ ಬೆಳಗಾವಿ ಪಾರ್ಲಿಮೆಂಟು, ಚಿಕ್ಕೋಡಿ ಪಾರ್ಲಿಮೆಂಟು, ಈ ನಂಬರನ್ನ ಪ್ಲಸ್ ಮಾಡಿಕೊಂಡು ಮುಂದೆ ಹೋಗಿ ಅಂತ ಹೇಳಿ. ಕೊನೆಯದಾಗಿ ಕೇಳೋದಾದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ತಮ್ಮ ಮಗನ ಚುನಾವಣೆ ಅಗ್ನಿ ಪರೀಕ್ಷೆ ಆದಂತ ಆಗ್ಬಿಟ್ಟಿದ್ಯಾ, ಅದ್ರ ಜೊತೆಗೆ ಈಗ ನೀವು ಏಕೈಕ ಕಾಂಗ್ರೆಸ್ನ ಸಚಿವರಾಗಿರುವಂತದ್ದು, ಮಹಿಳಾ ಸಚಿವರಾಗಿರುವಂತದ್ದು, ಅದ್ರ ಜೊತೆಗೆ ತಮ್ಮದೇ ಆದಂತ ಕನಸುಗಳು ಬೆಳಗಾವಿಗೆ ನಿಮ್ಮದೇ ಆದಂತದ್ದು ಇದ್ದೇ ಇರುತ್ತೆ. ಸೊ ಬೆಳಗಾವಿಗೆ ನಿಮ್ಮ ಮಗ ಗೆದ್ದಂತ ಸಂದರ್ಭದಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡಬೇಕು ಅನ್ನುವಂಥದ್ದು ಇದೆ ನಿಮ್ಗೆ ಅಂತ ಬಯಕೆಗಳು? ನೋಡಿ, ಮೃಣಾಲ್ ಹೆಬ್ಬಾಳ್ಕರ್ ಒಬ್ಬ ಯುವಕ, ಇಂಜಿನಿಯರಿಂಗ್ ಪದವೀಧರ. ಬೆಳಗಾವಿ ಜಿಲ್ಲೆಗೆ ಕೇಂದ್ರದಿಂದ ಬರುವಂಥ ಯೋಜನೆಗಳು, ಬೆಳಗಾವಿ ಜಿಲ್ಲೆಗೆ ಅಂದರೆ ಬೆಳಗಾವಿ ಪಾರ್ಲಿಮೆಂಟ್ಗೆ ಕೇಂದ್ರದಿಂದ ಬರುವಂಥ ಅನುದಾನಗಳು, ಇವ್ರ ಎಲ್ಲದ್ರದ್ದು ಬಗ್ಗೆ ಅವನ ಕನಸನ್ನು ಕಟ್ಕೊಂಡಿದ್ದಾನೆ. ಸ್ಪೆಷಲಿ ಬೆಳಗಾವಿಯಲ್ಲಿ 7 ಇಂಜಿನಿಯರಿಂಗ್ ಕಾಲೇಜ್ ಇದೆ, 3 ಮೆಡಿಕಲ್ ಕಾಲೇಜ್ ಇದೆ, 3 ಯೂನಿವರ್ಸಿಟಿ ಇದೆ. ಆದರೆ ನಮ್ಮಲ್ಲಿ ಇಂಡಸ್ಟ್ರಿಗಳು ಯಾವ ಮಟ್ಟಕ್ಕೆ, ಬೆಳಗಾವಿ 2ನೇ ರಾಜಧಾನಿ ಅಂತ ಹೇಳ್ತೀವಿ, ಬೆಳಿಬೇಕಾಗಿತ್ತು ಆ ಮಟ್ಟಕ್ಕೆ ಬೆಳೆದಿಲ್ಲ. ಸೊ ಶಿಕ್ಷಣ ಖಂಡಿತವಾಗ್ಲೂ ನಮ್ಮ ಜಿಲ್ಲೆಯಲ್ಲಿದೆ, ಆದರೆ ಶಿಕ್ಷಣ ಜೊತೆ ಜಾಬ್ ಫೆಸಿಲಿಟಿಗಳು ಅಷ್ಟಿಲ್ಲ. ಸೊ ಸ್ಪೆಷಲಿ ಜಾಬ್ ಬಗ್ಗೆ ಅವನು ಭಾಳಷ್ಟು ಫೋಕಸ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ, ಆರೋಗ್ಯದ ಬಗ್ಗೆ ಫೋಕಸ್ ಮಾಡ್ತೀನಿ ಅಂತ ಮಾತನಾಡ್ತಾ ಇದ್ದಾರೆ. ಅವನು ಒಬ್ಬ ಯುವಕ ಇದ್ದಾನೆ, ವಿಜನರಿ ಇದ್ದಾನೆ, ವಿಜನ್ ಇಟ್ಕೊಂಡು ಪಾಲಿಟಿಕ್ಸ್ ಮಾಡಬೇಕು. ಯಾವಾಗಿದ್ರು ಕೂಡ ಜನರ ಭಾವನೆಗೆ ಅಲ್ಲ, ಜನರ ಬದುಕನ್ನು ಕಟ್ಟುವಂಥ ರಾಜಕಾರಣವನ್ನು ನನ್ನ ಮಗ ಮಾಡ್ತಾನೆ ಅಂತ ಹೇಳಕ್ಕೆ ಬಯಸ್ತಾನೆ. ಲಾಸ್ಟ್, ಇಲ್ಲಿ 136 ಸ್ಥಾನಗಳನ್ನು ಕಾಂಗ್ರೆಸ್ ಗೆದ್ದಿದ್ದಂಥದ್ದು, ಇಲ್ಲಿ ಬೆಳಗಾವಿಯಲ್ಲಿ 8 ಕ್ಷೇತ್ರಗಳ ಪೈಕಿ 5 ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶಾಸಕರ ಇದ್ದಾರೆ, ಎಲ್ಲ ಆಲ್ಮೋಸ್ಟ್ ದೊಡ್ಡ ದೊಡ್ಡ ಮತಗಳ ಅಂತರದಲ್ಲಿ ಗೆದ್ದಿರುವಂಥದ್ದು, ಅದು ರಿಪೀಟ್ ಆಗುವಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಹೇಗಿದೆ ಅಂತ? ಬಿಕಾಸ್ ಕಳೆದ ಉಪಚುನಾವಣೆಯಲ್ಲಿ ಜಸ್ಟ್ 5,000 ಮತಗಳ ಅಂತರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಸೋಲನ್ನು ಕಂಡಿದ್ದು. ಬೆಳಗಾವಿ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ತೆಕ್ಕೆಗೆ ಕನಿಷ್ಠ 2 ಲಕ್ಷ ಮತಗಳ ಅಂತರದಿಂದ ಇವತ್ತೇ ಬರೆದಿಟ್ಕೊಳ್ಳಿ, ಗೆದ್ದು ಬರ್ತೀವಿ. ಅದೇ ರೀತಿ ಬೆಳಗಾವಿಯ ಜಿಲ್ಲೆಯ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಕೂಡ 2 ಲಕ್ಷ ಮತಗಳ ಅಂತರದಿಂದ ಗೆದ್ದು ಬರ್ತೀವಿ. ಥ್ಯಾಂಕ್ ಯು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ. ಇದಾಗಿತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತು. ನೋಡ್ತಾ ಇರಿ ನ್ಯೂಸ್ 8. ನೋಡಿದ್ರಲ್ಲ, ಬೆಳಗಾವಿಯ ಜನ ಯಾವ ರೀತಿಯಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಅಂತ. ಜನಮತ ಯಾತ್ರೆಯಲ್ಲಿ ಜನರ ಮತ ಯಾರಿಗೆ? 5 ಬಾರಿ ಗೆದ್ದಿರುವಂತ BJP ಮತ್ತೆ ತನ್ನ ಭದ್ರಕೋಟೆಯನ್ನ ಉಳಿಸ್ಕೊಳ್ಳುತ್ತಾ ಶೆಟ್ಟರ್ ಮುಖಾಂತರ, ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತನ್ನ ಮಗನನ್ನ
ಮತವನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಸಫಲರಾಗ್ತಾರ ಅನ್ನುವಂಥದ್ದನ್ನ ಜೂನ್ 4ರವರೆಗೆ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಜನಮತ ಯಾತ್ರೆ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.